I'm requesting you to review your decision, please. Allow me to make preliminary submission. ನಾನು ಒಂದೇ ನಿಮಿಷ ರಾಮಸ್ವಾಮಿ ಅವರು ಹೇಳಿದ್ರು, ನಾನು ಎಲ್ಲೂ ಮಾತಾಡಿಲ್ಲ ರಾಮಸ್ವಾಮಿ, ಅದನ್ನ ಪಾಸಿಂಗ್ ರೆಫರೆನ್ಸ್ ಇರಬೇಕು ಅಷ್ಟೇ. ನಾನು ಅಲ್ಲಿ ಕೊಟ್ಟಿದ್ದೆ, ಇಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಕೊಟ್ಟಿದ್ದೆ ಇದನ್ನ, ಆದ್ರೆ ಅದು ಬರಲೂ ಇಲ್ಲ, ಚರ್ಚೆನೂ ಆಗ್ಲಿಲ್ಲ. ಇವತ್ತು ಕೊಟ್ಟಿದ್ದೀನಿ, ನೀವು ಸುವಮೋಟೋ ರಿಜೆಕ್ಟ್ ಮಾಡ್ಬಿಟ್ಟಿದ್ದೀರಿ. ಒಂದೇ ನಿಮಿಷ ನಿಮ್ಗೆ ನೀವು ಹೇಳಿ, ನೀವು ಹೇಳೋದು ಕೇಳ್ತೀನಿ ನಾನು. ಹೇಳಿ. ಈಗ ನಾನು ನೀವು ನಿಲುವಳಿ ಸೂಚನೆಯಲ್ಲಿ ನನಗೆ ತಮ್ಮ ಸೂಚನಾ ಪತ್ರವನ್ನು ಕೊಟ್ಟಿದ್ರಿ. ನಾವು ಮೊನ್ನೆ ತಾನೇ ನಿಲುವಳಿ ವಿಷಯದಲ್ಲಿ ಒಂದು ಚರ್ಚೆ ಇಲ್ಲಿ ಸದನದಲ್ಲೇ ಮಾಡಿದ್ವಿ. ನಾವು ಯಾವುದ್ರ ಬಗ್ಗೆ ಅಲ್ಲ, ಒಟ್ಟು ನಿಲುವಳಿ ಸೂಚನೆಯಲ್ಲಿ ತಗೊಳ್ಬೇಕು ತಗೊಳ್ಬಾರ್ದು ಈ ವಿಷಯದಲ್ಲೇ ಯಾವ್ದು ಬರ್ತದೆ ಯಾವ್ದಿಲ್ಲ ಮೊನ್ನೆ ಯಾ ಹೌದ್ರಿ. ಈಗ ಎಲ್ಲರೂ ಕೊಟ್ಟಿದ್ದಾರೆ, ನಂದು ಒಂದೇ ಒಂದು ಅಂದರೆ ಅದಾಯಿತು. ಈಗ ಬೇಡಿಕೆಗಳ ಮೇಲೆ ಚರ್ಚೆಗೆ ಅವಕಾಶ ಇದೆ. ನೀವು ಈ ರೀತಿದ್ದು ಯಾವ ವಿಷಯಗಳನ್ನು ಬೇಕಾದ್ರೂ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ನಿಯಮಾವಳಿಗಳ ಅಡಿಯಲ್ಲಿ ನಾವು ಇದನ್ನು ನೋಡಿದರೆ ಅದಕ್ಕೇನು ಅಂದರೆ ಇತ್ತೀಚೆಗೆ ನಡೆದಿದ್ದು ಅಲ್ಲ, ಯಾವ ಒಂದು ವಿಷಯದ್ದು ಅದಕ್ಕೇನು ದಾಖಲೆ ಇಲ್ಲ, ಎಂಥದ್ದೂ ಇಲ್ಲ ಅದು. ಹಾಗಾಗಿ ಕೊಡ್ತೀನಿ ನಾನು ಅಲ್ಲ, ಹಾಗಾಗಿ ನೀವು ಬೇರೆ ರೀತಿಯಲ್ಲಿ ಮಾತಾಡಿ ಅಂತ. ನೀವು ಮಾತಾಡ್ಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ. ಈಗ ನಿಲುವಳಿ ಸೂಚನೆ ವ್ಯಾಪ್ತಿಯಲ್ಲಿ ಬರದೇ ಇರೋದ್ರಿಂದ ನೀವು ಬೇರೆ ಯಾವ್ದಾದ್ರು ರೀತಿಯಲ್ಲಿ ಮಾತಾಡಿ ಅನ್ನೋದು ಅಷ್ಟೇ ನನ್ನ ವಿಷಯ. ನಿಮ್ಮ ಅಭಿಪ್ರಾಯ ವ್ಯಕ್ತ ಮಾಡ್ಲಿಕ್ಕೆ ನಂದೇನು ತಕರಾರು ಇಲ್ಲ. ಐ ಹ್ಯಾವ್ ನೋ ಒಬ್ಜೆಕ್ಷನ್. ದಿ ಕ್ವಶನ್ ಈಸ್, ವೆನ್ ಐ ಮೂವ್ಡ್ ಎ ಅಡ್ಜರ್ನ್ಮೆಂಟ್ ಮೋಷನ್ ಅಂಡರ್ ರೂಲ್ 60 ಆಫ್ ದಿ ರೂಲ್ ಬುಕ್, ನನಗೆ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ಕೆ ಅವಕಾಶ ಕೊಡಬೇಕಲ್ಲ. ಮಾನ್ಯ ವಿರೋಧ ಪಕ್ಷ ಅಡ್ಜರ್ನ್ಮೆಂಟ್ ಮೋಷನ್ ಯಾಕಿರೋದಿಲ್ಲ, ನಮಗೆ ಟೈಮ್ ಸಾಲಲ್ಲ ಇದಕ್ಕೆ ಎಲ್ಲ ಇಲಾಖೆಗಳ ಮೇಲೆ ಮಾಡಕ್ಕೆ ಅಂತ ಎಕ್ಸ್ಟೆಂಡ್ ಮಾಡಿದ್ರು. ಆಮೇಲೆ ಸಿಎಂ ಅವರು ಎರಡು ದಿನ ದಟ್ ಇಸ್ ನೋ ಆನ್ಸರ್ ಅಟ್ ಆಲ್. ಈ ತರ ಮಾಡ್ಕೊಂಡು ಹೋದ್ರೆ ನೀವು ರಿಜೆಕ್ಟ್ ಮಾಡಿರೋದ ಮತ್ತೆ ಮತ್ತೆ ದಟ್ ಇಸ್ ನೋ ಆನ್ಸರ್. ನೋ, ಐ ಆಮ್ ರಿಕ್ವೆಸ್ಟಿಂಗ್ ಹಿಮ್ ಟು ರಿವ್ಯೂ ದಿ ಡಿಸಿಷನ್. ಹಾಗಾದ್ರೆ ಕೋರ್ಟ್ ನಲ್ಲಿ ಇರೋದು ಯಾಕೆ, ರಿವ್ಯೂ ಪಿಟಿಷನ್ ಹಾಕೋದು ಯಾಕೆ, ಎಸ್ಎಲ್ಪಿ ಹಾಕೋದು ಯಾಕೆ? ಹಾಗೇನೆ, ದಿಸ್ ಇಸ್ ಆಲ್ಸೋ ಎ ಕೋರ್ಟ್, ದಿಸ್ ಇಸ್ ಆಲ್ಸೋ ಎ ಕೋರ್ಟ್, ಪೀಪಲ್ಸ್ ಕೋರ್ಟ್. ಸರಿ, ಅಡ್ಮಿಸಿಬಿಲಿಟಿ ಕೋರ್ಟ್ ನನಗೆ ಅನುಕೂಲ ಆಗೋ ರೀತಿ ಮಾತಾಡಪ್ಪ ಮಧುಸ್ವಾಮಿ. ಅಡ್ಮಿಸಿಬಿಲಿಟಿ ಆಫ್ ಎ ಕೇಸ್ ಕೋರ್ಟಲ್ಲೂ ಚರ್ಚೆ ಆಗುತ್ತೆ. ಕ್ಯಾನ್ ಇಟ್ ಬಿ ಅಡ್ಮಿಟೆಡ್ ಆರ್ ನಾಟ್ ಅಂತ ಪ್ರಿಲಿಮಿನರಿ ಸ್ಟೇಜ್ ಅಲ್ಲೂ ಕೋರ್ಟು ಕೇಸ್ಗಳನ್ನ ರಿಜೆಕ್ಟ್ ಮಾಡುತ್ತೆ ಕೋರ್ಟಲ್ಲೂ. ಹಿಂಗಾದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಡ್ಮಿಸಿಬಿಲಿಟಿ ಬಗ್ಗೆ ಫಸ್ಟ್ ಚರ್ಚೆ ಆಗೋದು ಇಲ್ಲಿ ಸರ್. ತಪ್ಪು ತಿಳ್ಕೋಬಾರ್ದು ಸಿದ್ದರಾಮಯ್ಯವರು. ಈ ಅಧಿಕಾರದಲ್ಲಿ ನಿಮಗೆ ಫಸ್ಟ್ ಕನ್ಸಿಡರೇಷನ್ ನಿಮಗೆ ಇರೋದು, ಸ್ಪೀಕರ್ ಹ್ಯಾಸ್ ಟು ವೆರಿಫೈ ವೆದರ್ ಇಟ್ ಈಸ್ ಫಿಟ್ ಫಾರ್ ಅಡ್ಜರ್ನ್ಮೆಂಟ್ ಮೋಷನ್ ಆರ್ ನಾಟ್ ಅಂತ. ನೀಡ್ ನಾಟ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬ್ರೀಫ್ಡ್ ಯು ಇನ್ ಪ್ರಿಲಿಮಿನರಿ ಹಿಯರಿಂಗ್. ನಿಮಗೆಲ್ಲ ಬ್ರೀಫ್ ಮಾಡಲೇಬೇಕು ಅಂತ ಈ ನಿಯಮದ ಕೆಳಗೆ 60ರಲ್ಲಿ ಇಲ್ಲ. ನಾನು ಅವತ್ತು ತಮಗೆ ಸ್ವಲ್ಪ ಕಾರವಾಗಿ ಕೇಳಿದ್ದಿದ್ದೇನೆ, ನೀವು ಒಂದ್ಸಲ ನೋಡಬೇಕು ಅದರಲ್ಲೇನು ಮ್ಯಾಟ್ರ್ ಆಫ್ ಅರ್ಜೆಂಟ್ ಇಂಪಾರ್ಟೆನ್ಸ್, ಇತ್ತೀಚಿನ ಘಟನೆ ಆಗಿರಬೇಕು ಸ್ವಲ್ಪ. ನಾನು ದೇವರಾಗಿ ಸರ್, ನಮ್ಮ ದೇವರ ಹೆಸರಿಗೆ ಕೇಳಿದ್ರೆ ಹಿಂಗಾಡ್ತಿರಲ್ಲ. ಇದು ಸಿದ್ದರಾಮೇಶ್ವರ ಬಿಟ್ಬಿಡಿ ಅವ್ರು, ಯಾ ನಮ್ಮ ದೇವ್ರ ಹೆಸರಿ ಕಂಡು ಹಿಂಗಾಡ್ತಾರಲ್ರಿ ಅಶೋಕ್ರು. ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ, ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ, ನಮ್ಮ ಊರಿನ ಹೆಸರು ಸಿದ್ದರಾಮನುಂಡಿ, ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ, ನಾವು ಸಿದ್ದರಾಮ ನಕ್ಲು ಕೂತ್ಕೊಳ್ಳಿ. ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಮನೆ ದೇವರು ರಾಮ ರಾಮ ರಾಮ.